ಮಕ್ಳ, ಇವತ್ತು ಶಬರಿ ಕತೆ ಹೇಳ್ತೀನಿ. ನಾವಂತೂ ನಿನ್ನೆಯಿಂದ ಕಾಯ್ತಿದ್ವಿ ಅಜ್ಜಿ, ನೀವ್ ಇನ್ನೊಂದ್ ಕತೆ ಹೇಳ್ತೀರಾ ಅಂತ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತು. ಅಲ್ಲಿ ಕೆಲವು ಬೇಡರು ವಾಸವಾಗಿದ್ರು. ಅವರ ಕುಲ ಕಸುಬು ಬೇಟೆಯಾಡೋದಾಗಿತ್ತು. ಆ ಗುಂಪಿಗೆ ಒಬ್ಬಾತ ನಾಯಕನಾಗಿದ್ದ. ಆತನ ಮಾತು ಅಂದ್ರೆ ಅಲ್ಲಿಯವರೆಲ್ಲ ಕೇಳ್ತಿದ್ರು. ಆತನಿಗೆ ಎದುರು ಮಾತಾಡೋರು ಯಾರು ಇರ್ಲಿಲ್ಲ. ಹಿಂಗಿರುವಾಗ ಆತನ ಹೆಂಡತಿ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಆ ಕಂದಮ್ಮಳಿಗೆ ಶಬರಿ ಅಂತ ಹೆಸರನ್ನ ಇಡಲಾಯ್ತು. ಆಮೇಲೆ ಏನಾಯ್ತು ಅಜ್ಜಿ? ಇರು ಕೇಳಿಸ್ಕೊಳ್ಳೋಣ ಅಜ್ಜಿ ಏನ್ ಹೇಳ್ತಾರೆ. ಆದ್ರೆ ಹೆರಿಗೆ ಸಮಯದಲ್ಲಿ ಅಮ್ಮ ಸತ್ ಹೋದ್ಲು. ಹೀಗಾಗಿ ಮಗು ತಾಯಿಗಿಲ್ಲದ ತಬ್ಬಲಿಯಾಗಿ ಅಪ್ಪನ ಆಶ್ರಯದಲ್ಲಿ ಬೆಳಿಬೇಕಾಯ್ತು. ಅಪ್ಪ ತನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಕಾಡಿಂದ ಹಣ್ಣು ಹಂಪಲುಗಳನ್ನ ತಂದು ಕೊಡ್ತಿದ್ದ. ಬೇಡರ ಹುಡುಗಿ ಶಬರಿಯಲ್ಲಿ ಒಂದು ಸೌಮ್ಯವಾದ ಹೃದಯವಿತ್ತು. ಅಪ್ಪ ಪ್ರಾಣಿಗಳನ್ನ ಬೇಟೆ ಆಡಿ ಮನೆಗ್ ತಂದಾಗ ಇವಳು ಆ ಸತ್ತ ಪ್ರಾಣಿಗಳನ್ನ ನೋಡಿ ಕನಿಕರ ಪಡ್ತಾ ಇದ್ಲು. ಅಲ್ಲದೆ ಅವಳು ಊಟದಲ್ಲೂ ಸಹ ಮಾಂಸಾಹಾರವನ್ನ ಸಂಪೂರ್ಣವಾಗಿ ಬಿಟ್ಟು ಬರೀ ಸಸ್ಯಾಹಾರವನ್ನ ಮಾತ್ರ ತಿಂತಾ ಇದ್ಲು. ಒಂದಿನ ಶಬರಿ ಅಪ್ಪನ ಬಳಿ ಬಂದು, ಅಪ್ಪ ನನಗೆ ಈ ಪ್ರಾಣಿಯನ್ನ ಕೊಲ್ಲೋದನ್ನ ನೋಡೋಕಾಗಲ್ಲ, ಇನ್ನು ತಿನ್ನೋದು ದೂರದ ಮಾತು, ಆದ್ರಿಂದ ನಾವು ಈ ಪ್ರಾಣಿಗಳನ್ನ ಕೊಲ್ಲೋದನ್ನ ಬಿಟ್ಬಿಡೋಣ ಅಪ್ಪ ಅಂತ ಪುಟಾಣಿ ಶಬರಿ ಹೇಳಿದ್ಲು. ಎಷ್ಟು ಒಳ್ಳೆ ಮನಸ್ಸು ಶಬರಿದು. ಹೌದು ಹೌದು ಕಣೆ ಬಂಗಾರಿ, ಶಬರಿ ತುಂಬಾ ಒಳ್ಳೆಯವಳು ನೋಡೆ. ಹೂ ಕಣೋ ಬಂಟಿ. ಅಜ್ಜಿ ಅಜ್ಜಿ, ನೀವು ಕತೆ ಮುಂದುವರಿಸಿ ತುಂಬಾ ಚೆನ್ನಾಗಿದೆ.